ಅಲ್ಲಿಮಜನ್ ಅಲ್ಲಿ ನಿಂತ ಅಕ್ಕ ಅಣ್ಣನವರಿಗೆ, ಅಲ್ಲನ್ ಕೇಳಿದಂತ ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತಿತ್ತು ಅಂತ. ಅಲ್ಲಿರೋರೆಲ್ಲ ಕೈ ಎತ್ತಿದ್ರು, ಎಲ್ರಿಗೂ ಗೊತ್ತಿತ್ತು ಅಂತ. ಮುಂದುವರಿಸಿ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಮುತ್ತಜ್ಜನ ಹೆಸರು ಗೊತ್ತಿತ್ತು ಅಂತ. ಅರ್ಧಕ್ಕರ್ಧಕ್ಕೆ ಇಳಿಸ್ಬಿಟ್ರು. ಅರ್ಧ ಅಲ್ಲಿದ್ದಂತ 50% ಜನರಿಗೆ ಮಾತ್ರ ಅವರ ಮುತ್ತಜ್ಜನ ಹೆಸರು ಗೊತ್ತಿತ್ತು. ಇನ್ನೂ ಮುಂದುವರಿಸಿ ಕೇಳಿದೆ, ನಿಮ್ಮ ಮುತ್ತಜ್ಜನ ಅಪ್ಪನ ಹೆಸರು ಎಷ್ಟು ಗೊತ್ತು ಅಂತ. ಅಲ್ಲಿರೋ ಅಷ್ಟು ಜನ ಕೇಳಿಸ್ಬಿಟ್ರು, ಯಾರಿಗೂ ಗೊತ್ತಿರಲಿಲ್ಲ ಅವರ ಮುತ್ತಜ್ಜನ ಅಪ್ಪನ ಹೆಸರು. ಆನಂತರ ಕೇಳಿದೆ, ಸರಿ ನಿಮ್ಮಲ್ಲಿ ಎಷ್ಟು ಜನರಿಗೆ ಭಗತ್ ಸಿಂಗರ ಹೆಸರು ಗೊತ್ತು ಅಂತ. ಎಲ್ರು ಕೇಳ್ತಿದ್ರು, ಎಲ್ರಿಗೂ ಗೊತ್ತಿದೆ ಭಗತ್ ಸಿಂಗರ ಹೆಸರು ಅಂತ. ನಂತರ ಕೇಳಿದೆ, ಸ್ವಾಮಿ ವಿವೇಕಾನಂದರ ಹೆಸರು ಎಷ್ಟು ಜನ ಗೊತ್ತು ಅಂತ. ಎಲ್ರು ಕೇಳ್ತಿದ್ರು, ನಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಹೆಸರು ಗೊತ್ತಿದೆ ಅಂತ. ಈ ರೀತಿ ಒಂದು ಲಿಸ್ಟ್ ಅನ್ನು ಕೊಡ್ತಾ ಹೋದೆ, ಎಷ್ಟು ಜನಕ್ಕೆ ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಎಲ್ಲ ಎಷ್ಟು ಜನ ಗೊತ್ತು ಅಂತ. ಎಲ್ಲರೂ ಕೇಳ್ತಿದ್ರು, ಇವರೆಲ್ಲರ ಹೆಸರು ಎಲ್ರಿಗೂ ಗೊತ್ತಿತ್ತು. ನಾನು ಕೇಳಿದೆ, ಅಲ್ಲ ನಿಮಗೆ ನಿಮ್ಮ ಸ್ವಂತ ಮುತ್ತಜ್ಜನ ಅಪ್ಪನ ಹೆಸರು ಗೊತ್ತಿಲ್ಲ, ನಿಮ್ಮದೇ ವಂಶಸ್ಥರು, ನಿಮ್ಮ ಮುತ್ತಜ್ಜನ ಅಪ್ಪನ ಹೆಸರು ಗೊತ್ತಿಲ್ಲ ನಿಮಗೆ, ಆದರೆ ನಿಮ್ಮ ಸಂಬಂಧಿಕರು ಅಲ್ಲದಂತ ಇವರು ಇಷ್ಟು ಜನ ಹೆಸರು ಯಾಕೆ ನೆನ್ಪಿಟ್ಕೊಂಡಿದ್ದೀರಾ ಅಂತ. ಅವಾಗ ಒಂದು ಅಕ್ಕ ಎದ್ದು ನಿಂತ್ಕೊಂತು, ಅದೇ ಕಾಲೇಜ್ನಲ್ಲಿ ಇದ್ದಂಥ ವಿದ್ಯಾರ್ಥಿನಿ ಅವಕ್ಕ, ಆ ಅಕ್ಕ ಎದ್ದು ನಿಂತ್ಕೊಂಡು ಹೇಳ್ತು ಗೊತ್ತಾಯ್ತುಬಿಟ್ಟಿ ಅಂತ. ಅವಕ್ಕನ ಕಣ್ಣ ನೀರು ತುಂಬಿಕೊಂಡಿತ್ತು. ಅವಕ್ಕ ಹೇಳ್ತು ಗೊತ್ತಾಯ್ತುಬಿಟ್ಟಿ ಅಂತ. ನಾನು ಹೇಳ್ದೆ, ಏನು ಗೊತ್ತಾಯ್ತಕ್ಕ ನಿಮಗೆ ಅಂತ. ಆ ಅಕ್ಕ ಕೊಟ್ಟಂತ ಉತ್ತರ ಏನು ಸುಂದರವಾಗಿತ್ತು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೆನ್ಪಿಟ್ಕೊಳ್ಬೇಕು ಬದುಕಂದ್ರೆ ಏನು ಅಂತ. ಆ ಅಕ್ಕ ಹೇಳ್ತು ಗೊತ್ತಾಯ್ತುಬಿಟ್ಟಿ, ಅದರ ಅರ್ಥ ಇಷ್ಟೇ, ಯಾರು ಸ್ವಂತಕ್ಕೋಸ್ಕರ ಬದುಕ್ತಾರೋ, ಯಾರು ಸ್ವಾರ್ಥಕ್ಕೋಸ್ಕರ ಬದುಕ್ತಾರೋ, ಅವರನ್ನ ಅವರ ಸ್ವಂತ ಮೊಮ್ಮಕ್ಕಳು ನೆನ್ಪಿಡ್ಕೊಳ್ಳೋದಿಲ್ಲ, ಆದರೆ ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರನ್ನ ಬೇರೆಯವ್ರ ಮೊಮ್ಮಕ್ಕಳು ಕೂಡ ನೆನ್ಪಿಡ್ಕೊಂತಾರೆ, ಈ ಕಾರಣಕ್ಕೋಸ್ಕರ ಬೇರೆಯವ್ರು ಬದುಕಬೇಕು ಅಂತ ಆ ಅಕ್ಕ ಹೇಳ್ತು. ಇದರ ಅರ್ಥ, ನಾವು ಸ್ವಂತಕ್ಕೋಸ್ಕರ ಬದುಕಿದ್ರೆ ನೆನಪಿರಲಿ, ಯಾರು ಸ್ವಂತಕ್ಕೋಸ್ಕರ ಬದುಕ್ತಾರೋ ಅವ್ರು ಬದುಕಿದ್ದಾಗ ಮಾತ್ರ ಬದುಕಿರ್ತಾರೆ, ಸತ್ತ ನಂತರ ಅವರ ತಿಥಿ ಮುಗಿದ ನಂತರ ಇಡೀ ಜಗತ್ತು ಅವ್ರನ್ನ ಮರೆತೋಗುತ್ತೆ. ಆದರೆ ಯಾರು ಬದುಕಿದ್ದಾಗಲೂ ಕೂಡ ಬೇರೆಯವ್ರಿಗೋಸ್ಕರ ಬದುಕ್ತಾರಲ್ಲ, ಅವರನ್ನ ಸತ್ತ ನಂತರವೂ ಕೂಡ ಈ ಜಗತ್ತೇ ನೆನ್ಪಿಟ್ಕೊಳ್ಳುತ್ತೆ. ಬಹುಶಃ ಆ ರೀತಿ ಸತ್ತ ನಂತರವೂ ಕೂಡ ಜನರ ಮನಸ್ಸಿನಲ್ಲಿ ಬದುಕುವಂತ ಸಾಲಿಗೆ ಸೇರುವಂತವ್ರು ಪುನೀತ್ ರಾಜ್ಕುಮಾರ್ ಅವರು ಅಂತ ಅನಿಸುತ್ತೆ. ಯಾಕಂದ್ರೆ ಅವರು ಇಡೀ ಜೀವನದಲ್ಲಿ ಮಾಡಿದಂತ ಕೆಲಸವೇ ಆ ರೀತಿ ಇತ್ತು ಅಂತ. ಬದುಕೋದಾದ್ರೆ ಯಾವ ರೀತಿ ಬದುಕಬೇಕು ಅಂತ ಪುನೀತ್ ರಾಜ್ಕುಮಾರ್ ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದರಲ್ಲೂ ಇಲ್ಲಿ ಗ್ರಂಥಾಲಯ ಉದ್ಘಾಟನೆ ಆಗ್ತಾ ಇದೆ. ಒಂದು ಗ್ರಂಥಾಲಯ ಒಂದು ಊರಿನಲ್ಲಿ ಇರೋದು ಎಷ್ಟು ಶ್ರೇಷ್ಠ ವಿಷಯ ಅಂದ್ರೆ, ಜಿಮ್ ಕಾರೋಲ್ ಅನ್ನೋರು ಅದ್ಭುತವಾದ ಬಿಸ್ನೆಸ್ ಮ್ಯಾನ್ ಅವರು, ಆ ವ್ಯಕ್ತಿ ಹೇಳ್ತಾರೆ, ನಾನು ಹುಟ್ಟಿ ಬಂದಿದ್ದು ಬಡ ಮನೆತನದಿಂದ. ಒಬ್ಬ ಸಾಧನೆ ಮಾಡಿದಂತ ಸಾಧಕ ಹೇಳುವಂತ ಮಾತಿದು. ಆ ವ್ಯಕ್ತಿ ಹೇಳ್ತಾರೆ, ನಾನು ಹುಟ್ಟಿ ಬಂದಿದ್ದು ಬಡ ಮನೆತನದಿಂದ, ಆದ್ರೆ ನಾನು ಬೆಳೆದ ಶ್ರೀಮಂತನಾದ್ರೆ ಇದನ್ನ ಅನುಭವಿಸಿ ನಾನು ಹೇಳ್ತಾ ಇದ್ದೀನಿ. ನೀವು ಒಬ್ಬ ವ್ಯಕ್ತಿಗೆ ಹಣವನ್ನ ಕೊಟ್ರೆ ಆ ಒಬ್ಬ ವ್ಯಕ್ತಿಯ ಜೀವನ ಉತ್ಕರ್ಷ ಆಗುತ್ತೆ, ಆದರೆ ನೀವು ಅದೇ ವ್ಯಕ್ತಿಯ ಕೈಗೆ ಒಂದು ಪುಸ್ತಕ ಕೊಡಿ, ಆ ಪುಸ್ತಕ ಓದಿ ಆತನಿಗೆ ಸಿಗುವಂತ ವಿದ್ಯೆಯಿಂದ ಆತ ಇಡೀ ಊರನ್ನು ಉತ್ಕರ್ಷಗೊಳಿಸ್ತಾನೆ ಅಂತ ಒಬ್ಬ ಸಾಧಕ ಹೇಳಿದಂತ ಮಾತಿದು. ಈ ಕಾರಣಕ್ಕೆ ಹೇಳೋದು, ಪ್ರತಿಯೊಂದು ಊರಿನಲ್ಲೂ ಒಂದು ಗ್ರಂಥಾಲಯ ಇರಬೇಕು ಅಂತ. ಯಾಕಂದ್ರೆ ಒಂದು ಊರಿನಲ್ಲಿ ಒಂದು ಗ್ರಂಥಾಲಯ ಇದೆ ಅಂದ್ರೆ ಆ ಇಡೀ ಊರಿನ ಭವಿಷ್ಯ ಉತ್ಕರ್ಷಗೊಳ್ತು ಅಂತ ಅರ್ಥ. ಈ ಕಾರಣಕ್ಕೆ ಪ್ರತಿಯೊಂದು ಊರಿನಲ್ಲೂ ಗ್ರಂಥಾಲಯ ತೆಗಿಬೇಕು ಅಂತ ಹೇಳೋದು. ಇವತ್ತಿನ ದಿನ ಅಣ್ಣನವರು ಗ್ರಂಥಾಲಯವನ್ನ ಇಲ್ಲಿ ಉದ್ಘಾಟನೆ ಮಾಡಿರೋದನ್ನ ಪ್ರತಿಯೊಬ್ಬರು ಮೆಚ್ಕೊಳ್ಬೇಕು. ಯಾಕಂದ್ರೆ ಅವ್ರು ಗ್ರಂಥಾಲಯ ಉದ್ಘಾಟನೆ ಮಾಡಿರೋ ಸ್ವಾರ್ಥಕ್ಕೋಸ್ಕರ ಅಲ್ಲ. ಅವಾಗ ಅಜ್ಜ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಸ್ವಾರ್ಥಕ್ಕೋಸ್ಕರ ಉದ್ಘಾಟನೆ ಮಾಡಿರೋದಲ್ಲ ಗ್ರಂಥಾಲಯ ಇದು, ಇಡೀ ಊರು ಒಂದು ಒಳ್ಳೆ ಭವಿಷ್ಯವನ್ನು ಕಲ್ಪಿ ಅನ್ನೋ ಕಾರಣಕ್ಕೆ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿರೋದು ಅಂತ. ಒಂದು ಗ್ರಂಥಾಲಯ ಸುಶ್ರೇಷ್ಠ ಕೆಲಸವನ್ನ ಮಾಡುತ್ತೆ ಅಂದ್ರೆ ನಮಗೆ ಪುಸ್ತಕದ ಬೆಲೆ ಗೊತ್ತಿರಬೇಕು. ಒಂದು ದೇಶದ ಇತಿಹಾಸವನ್ನ, ಒಂದು ಜಗತ್ತಿನ ಇತಿಹಾಸವನ್ನ ಯಾರಾದ್ರೂ ನೆನ್ಪಿಟ್ಕೊಂಡಿರ್ತಾರೆ ಅಂದ್ರೆ ಅದು ಪುಸ್ತಕದ ಮೂಲಕವೇ. ಅದರ ಅರ್ಥ, ಒಂದು ಇಡೀ ದೇಶದ ಇತಿಹಾಸವನ್ನ ಜೀವಂತವಾಗಿರೋದು ಇದೇ ಪುಸ್ತಕಗಳು ಅಂತ. ಈ ಪುಸ್ತಕಗಳು ಜೀವಂತವಾಗಿ ಇಟ್ಟಿರುವಂತ ಇತಿಹಾಸ ಯಾವಂತ ಒಮ್ಮೆ ನೆನಪಿಸ್ಕೊಳ್ಳಿ. ನಮ್ಮ ಭಾರತದ ಇತಿಹಾಸ ಯಾವಂತ ಒಮ್ಮೆ ನೆನಪಿಸ್ಕೊಳ್ಳಿ. ಜಗತ್ತಿಗೆ ಚಾಣಕ್ಯನ ಕೂಟಿ ನೀತಿಗಳನ್ನ ಕೊಟ್ಟಿದ್ದು ನನ್ನ ದೇಶ ಭಾರತ. ನಮ್ಮ ಇತಿಹಾಸ ಇದು. ಇಂಥ ಇತಿಹಾಸವನ್ನು ಜೀವಂತವಾಗಿಡೋದು ಈ ಪುಸ್ತಕಗಳು. ತನ್ನ ಎರಡೂ ಕೈಯಿಂದ ಕಡೆಗೆ ಚಲಾಯಿಸ್ತಾ ಇದ್ದಂತ ರಾಣಿ ಕರಂಬತಿ ಹುಟ್ಟಿದಂತ ದೇಶದ ಇತಿಹಾಸವನ್ನು ಜೀವಂತವಾಗಿಡೋದು ಇದೇ ಪುಸ್ತಕಗಳು. ತನ್ನ ಮಾನಕ್ಕೋಸ್ಕರ ಸ್ವತಃ ಅಗ್ನಿಗೆ ಆಹುತಿಯಾಗಿ ಅಗ್ನಿಯಲ್ಲಿ ದಹಿಸಿ ಹೋದಂತ ರಾಣಿ ಪದ್ಮಾವತಿ ಅಂತ ಇತಿಹಾಸವನ್ನ ನೆನ್ಪಿಡ್ಕೊಳ್ಳೋದು ಇದೇ ಪುಸ್ತಕಗಳ ಮೂಲಕ. ಇದೇ ಪುಸ್ತಕಗಳು ಅಂತ ಇತಿಹಾಸವನ್ನ ಜೀವಂತವಾಗಿಡೋದು. ಈ ಇತಿಹಾಸವನ್ನ ಯಾರು ಅರ್ಥಕೋಬೇಕು ಅಂದ್ರೆ ನಾವು ನೀವು ಅರ್ಥಕೊಳ್ಬೇಕಾಗಿರೋದು. ಇಲ್ಲಿ ಬಹಳಷ್ಟು ಜನ ಮಕ್ಕಳು ಕೂತಿದ್ದೀರಾ, ನನ್ನ ವಯಸ್ಸಿನ ವಿದ್ಯಾರ್ಥಿ ಮಿತ್ರರು ಕೂತಿದ್ದೀರಾ. ದಯವಿಟ್ಟು ನೆನ್ಪಿಟ್ಕೊಳ್ಬೇಕು ನಮ್ಮ ಭಾರತದ ಇತಿಹಾಸ ಎಂತದ್ದು ಅಂತ.
ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು, ನಾವು ಹುಟ್ಟಿರುವಂತ ದೇಶ ಯಾವ ರೀತಿ ಶ್ರೇಷ್ಠವಾಗಿತ್ತು ಅಂದ್ರೆ, ಈ ದೇಶದ ಇತಿಹಾಸ ಏನು ಅಂತಂದ್ರೆ, ಜಗತ್ತಿಗೆ ವಿಜ್ಞಾನವನ್ನ ಕೊಟ್ಟಂತ ದೇಶ ನಮ್ಮ ದೇಶ ಭಾರತ, ಜಗತ್ತಿಗೆ ಗಣಿತವನ್ನು ಕೊಟ್ಟಂತ ದೇಶ ನನ್ನ ದೇಶ ಭಾರತ, ಜಗತ್ತಿಗೆ ಯಮನವನ್ನು ಕೊಟ್ಟಂತ ದೇಶ ನನ್ನ ದೇಶ ಭಾರತ, ಜಗತ್ತಿನ ಆಧುನಿಕತೆಯನ್ನು ಮೀರಿ ಬೆಳೆದಂತ ದೇಶ ನನ್ನ ದೇಶ ಭಾರತ, ಜಗತ್ತಿಗೆ ರಾಣ ಮಹಾರಾಣರಂತ ಚೌಹಾರರನ್ನ ನೀಡಿದಂತ ದೇಶ ಭಾರತ ದೇಶ, ಬಾಜಿರಾವ್ರಂತ ಪೇಶವರನ್ನ ನೀಡಿದಂತ ದೇಶ ಭಾರತ ದೇಶ, ಹಕ್ಕ ಬುಕ್ಕರನ್ನ ನೀಡಿದಂತ ದೇಶ ಭಾರತ ದೇಶ, ವಿದ್ಯಾರಣ್ಯ ವಿಜಯನಗರ ಸಾಮ್ರಾಜ್ಯವನ್ನ ನೀಡಿದಂತ ದೇಶ ಭಾರತ ದೇಶ, ಜಗತ್ತಿಗೆ ಶಿವಾಜಿ ಸಂಭಾಜಿ ತಾನಾಜಿ ಪೃಥ್ವಿರಾಜ್ ಚೌಹಾನ ಭರತ ರಾಷ್ಟ್ರಕೂಟರ ಮೂರನೇ ಗೋವಿಂದ ಗಂಡುಗಲಿ ಕುಮಾರರಾಮ ಕೆಂಪೇಗೌಡ ಮದಕರಿ ನಾಯಕರಂತಹ ಸಹಸ್ರ ಖಡ್ಗ ಪರಾಕ್ರಮಗಳನ್ನ ಜಗತ್ತಿಗೆ ನೀಡಿದಂತ ದೇಶ ನನ್ನ ಭಾರತ ದೇಶ, ಜಗತ್ತಿಗೆ ಹೊಯ್ಸಳರು ಚೋಳರು ಚಾಳುಕ್ಯರು ಕದಂಬರು ಶಾತವಾಹನರು ತುಳುವರು ಶಾಳ್ವರು ನಂದರು ಪಾಂಡ್ಯರು ಕಾಕತಿಯರು ವಿಜಯನಗರ ಸಾಮ್ರಾಜ್ಯ ಮಧುರೈ ನಾಯಕರು ಮೈಸೂರಿನ ಒಡೆಯರು ಮರಾಠ ಸಾಮ್ರಾಜ್ಯ ಅಂತಹ ಸಹಸ್ರ ಸಾಮ್ರಾಜ್ಯಗಳನ್ನ ಜಗತ್ತಿಗೆ ನೀಡಿದಂತ ದೇಶ ಭಾರತ ದೇಶ, ಜಗತ್ತಿಗೆ ಬಸವಣ್ಣವರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಕನಕದಾಸರು ಕಾಳಿದಾಸರು ಸಮರ್ಥ ರಾಮದಾಸರು ತುಕಾರಾಮರು ಪುರಂದರದಾಸರು ವಾದಿರಾಜರಂತಹ ಸಹಸ್ರಾರು ಜ್ಞಾನ ಭಂಡಾರಿಗಳನ್ನ ಜಗತ್ತಿಗೆ ನೀಡಿದಂತ ದೇಶ ನನ್ನ ದೇಶ ಭಾರತ, ಶಂಕರರ ಅದ್ವೈತ ವೇದಾಂತವನ್ನ ನೀಡಿದಂತ ದೇಶ ಭಾರತ ದೇಶ, ಮಧ್ವಾಚಾರ್ಯರ ದ್ವೈತವನ್ನ ನೀಡಿದಂತ ದೇಶ ಭಾರತ ದೇಶ, ರಾಮಾನುಜರ ವಿಶಿಷ್ಟ ದ್ವೈತವನ್ನ ನೀಡಿದಂತ ದೇಶ ಭಾರತ ದೇಶ, ಜಗತ್ತಿಗೆ ಈಶೋಪನಿಷತ್ತು ಕೇನೋಪನಿಷತ್ತು ಕಠೋಪನಿಷತ್ತಂತಹ 183 ಉಪನಿಷತ್ತುಗಳನ್ನ ಜಗತ್ತಿಗೆ ನೀಡಿದಂತ ದೇಶ ಭಾರತ ದೇಶ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಚತುರ್ವೇದಗಳನ್ನ ಜಗತ್ತಿಗೆ ನೀಡಿದಂತ ದೇಶ ಭಾರತ ದೇಶ, ಚತುರ್ವೇದ ಪುರುಷಾರ್ಥಗಳನ್ನ ಜಗತ್ತಿಗೆ ನೀಡಿದಂತ ದೇಶ ಭಾರತ ದೇಶ, ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಭೌಗೋಳ ವಿಜ್ಞಾನ ಭೌತಶಾಸ್ತ್ರ ಸಂಖ್ಯೆ ಸೂತ್ರ ಮೈಮಾಸ ಸೂತ್ರ ನಾಟ್ಯಶಾಸ್ತ್ರ ಯೋಗಶಾಸ್ತ್ರ ಅಭಿನವ ಭಾರತಿ ಪಂಚತಂತ್ರ ದಿವ್ಯ ಪ್ರಬಂಧ ತಿರುಮುರೈ ರಾಮಚರಿತ ಮಾನಸ ಪಂಚದಶಿ ವೇದಾಂತ ಸಾರ ಅಂತಹ ಈಶೋಪನಿಷತ್ತಂತಹ ಕೇನೋಪನಿಷತ್ತಂತಹ ಕಠೋಪನಿಷತ್ತಂತಹ ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಂತಹ ಸಹಸ್ರಾರು ಜ್ಞಾನ ಭಂಡಾರಗಳನ್ನ ಜಗತ್ತಿಗೆ ನೀಡಿ, ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇರ್ಬೇಕಾದ್ರೆ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರ ಅಂತ ಹೇಳೋದು, ತನ್ನ ಜ್ಞಾನದ ಉಷಕಿರಣಗಳನ್ನ ಜಗತ್ತಿನ ಮುಂದೆ ಪ್ರಜ್ವಲಿಸಿ ನಿಂತ ಏಕೈಕ ದೇಶ ಅದು ನನ್ನ ದೇಶ ಭಾರತ ಮಾತ್ರ ಅಂತ ನೆನಪಿದೆ. ಇದು ನಮ್ಮ ಇತಿಹಾಸ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಬೇಕು, ಈ ಇತಿಹಾಸ ಬೇರೆ ಯಾರದ್ದು ಅಲ್ಲ, ಬೇರೆ ಯಾವ ದೇಶದವ್ರದ್ದಲ್ಲ ಇತಿಹಾಸ, ಈ ಇತಿಹಾಸ ಯಾರ್ದು ಅಂದ್ರೆ ನಮ್ಮ ಇತಿಹಾಸ. ಇದು ನನ್ನ ನಿಮ್ಮ ಪ್ರತಿಯೊಬ್ಬರ ರಕ್ತದ ಕಣಗಳಲ್ಲಿ ಪ್ರವಹಿಸುವಂತ ಇತಿಹಾಸ ಇದು. ಈ ಇತಿಹಾಸವನ್ನ ಹೇಗೆ ಮರುಕಳಿಸೋದು ಅಂದ್ರೆ ಪುಸ್ತಕಗಳ ಮೂಲಕ. ಈ ಇತಿಹಾಸ ಎಲ್ಲಿ ಜೀವಂತವಾಗಿದೆ ಅಂದ್ರೆ ಅವ್ರ ಪುಸ್ತಕಗಳಲ್ಲಿ ಮಾತ್ರ. ಆ ಪುಸ್ತಕವನ್ನ ಓದ್ದಾಗ ಮಾತ್ರ ನಮ್ಮ ಇತಿಹಾಸ ಏನು ಅಂತ ನಮಗೆ ತಿಳಿಯೋದು. ಅಕಸ್ಮಾತ್ ಈ ಪುಸ್ತಕಗಳು ಇರೋದಿಲ್ಲ ಅಂದ್ರೆ, ಒಂದು ಊರು ಈ ಪುಸ್ತಕ ಇಂತಹ ಪುಸ್ತಕಗಳನ್ನ ಓದಿ ಇತಿಹಾಸವನ್ನ ನೆನ್ಪಿಟ್ಕೊಳ್ಳೋದಿಲ್ಲ ಅಂದ್ರೆ ಈ ಇತಿಹಾಸ ಏನಾಗುತ್ತೆ ಗೊತ್ತೆ? ಶಿವರಾಮ್ ಕಾರಂತ ಅವರು ಮಹಾನ್ ಕನ್ನಡ ಕವಿ ದಿವಂಗತರು, ಅವರು ಒಂದ್ ಕಡೆ ತುಂಬಾ ಸುಂದರವಾಗಿ ಬರೀತಾರೆ. ಅವ್ರು ಹೇಳ್ತಾರೆ, 100 ಸಾಗರ 100 ಮಂದಿರವಿದ್ದರೇನು, ದೈವ ಶಾಸ್ತ್ರವಿದ್ದರೇನು, ವೇದವಿದ್ದರೇನು, ಶಾಸ್ತ್ರವಿದ್ದರೇನು, ಹಿಮಾಲಯ ಶಿಖರವಿದ್ದರೇನು, ಗಂಗೆ ಇದ್ದರೇನು, ತುಂಗೆ ಇದ್ದರೇನು, ಪರಶುರಾಮಂತ ಕ್ಷಾತ್ರ ತೇಜಸ್ಸಿದ್ದರೇನು, ಸಾರ್ಥಕ ಪರಂಪರೆಯನ್ನು ನಡೆಸಬೇಕಾದ ಸಿಂಹ ಸಿಂಹಣೆರೆ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಅಂದ್ರೆ ಇಷ್ಟೆಲ್ಲ ಶ್ರೇಷ್ಠ ಇತಿಹಾಸ ನಮ್ಮಲ್ಲಿರ್ಬೋದು, ಆದ್ರೆ ಪುಸ್ತಕಗಳನ್ನ ಓದಿ ಈ ಇತಿಹಾಸವನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇಷ್ಟು ಇತಿಹಾಸ ಶೂನ್ಯದ ಹಂತಕ್ಕೆ ಬಂದು ತಲುಪಿ ನಿಲ್ಲುತ್ತೆ. ಈ ಇತಿಹಾಸವನ್ನ ಪುಸ್ತಕಗಳನ್ನ ಓದುವ ಮೂಲಕ ಅದನ್ನ ಅರ್ಥಕೊಂಡು ಮುಂದಿನ ಪೀಳಿಗೆ ಕೊಡಲಿಲ್ಲ ಅಂದ್ರೆ ಅಷ್ಟು ಇತಿಹಾಸ ವ್ಯರ್ಥ ಆಗುತ್ತೆ. ಈ ಕಾರಣದಿಂದ ಒಂದು ಊರಿನಲ್ಲಿ ಗ್ರಂಥಾಲಯ ಇರಬೇಕು ಅಂತ ಹೇಳೋದು. ಈ ಕೆಲಸವನ್ನ ನಾವಲ್ದೆ ನೀವಲ್ದೆ ಬೇರೆ ಯಾರು ಮಾಡೋದಿಲ್ಲ. ಇವತ್ತಿನ ದಿನ ಅಣ್ಣ ಅವರು ಗ್ರಂಥಾಲಯವನ್ನ ಊರನ್ನು ಉದ್ಧಾರ ಮಾಡ್ಲಿಕ್ಕೆ ತೆಗೆದಿದವರಲ್ಲ, ನೆನ್ಪಿಟ್ಕೊಳ್ಬೇಕು. ಇದೇ ರೀತಿ ಪ್ರತಿಯೊಬ್ಬರು ಕೂಡ ಬೇರೆಯವರಿಗೆ ಬದುಕುವಂತ ಕೆಲಸವನ್ನ ಮಾಡಬೇಕು, ಇತರಿಗೋಸ್ಕರ ಬದುಕುವಂತ ಕೆಲಸವನ್ನ ಮಾಡಬೇಕು. ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾ ಇದ್ದೆ, ಓನ್ಲಿ ಲಿವ್ ಓನ್ಲಿ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋಟೆಡ್ ದನ್ ಲೈಫ್ ಅಂತ. ಅದ್ರ ಅರ್ಥ ಏನು ಗೊತ್ತೆ? ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವ್ರು ಮಾತ್ರ ಬದುಕಿರ್ತಾರೆ, ಆದ್ರೆ ಯಾರು ಸ್ವಾರ್ಥಕ್ಕೋಸ್ಕರ ಬದುಕ್ತಾರೋ ಅವರು ಬದುಕಿದ್ರು ಸತ್ತ ಶವಗಳಂತೆ ಓಡಾಡ್ತಾ ಇರ್ತಾರೆ ಅಂತ. ಅದ್ರ ಅರ್ಥ ನಿಜವಾದ ಬದುಕು ಎಲ್ಲಿದೆ ಅಂದ್ರೆ ಅದು ಬೇರೆಯವರ ಸೇವೆಯಲ್ಲಿ ಮಾತ್ರ ನಿಜವಾದ ಬದುಕಿರೋದು ಅಂತ. ನಿಜವಾದ ಬದುಕನ್ನ ಬದುಕಬೇಕಾಗಿರುವಂತ ರೀತಿ ಇದು ಅಂತ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ನನ್ನ ನೆಚ್ಚಿನ ಬಂಧುಗಳು ಸ್ವಂತಕ್ಕೋಸ್ಕರ ಬದುಕೋಸ ಅವಕಾಶ ನಮ್ಗೆ ಪ್ರತಿ ಸಲ ಸಿಗುತ್ತೆ. ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಕ್ಷಣ ಕೂಡ ನಾವು ನಮಗೋಸ್ಕರ ಬದುಕ್ತಾವೆ. ಯಾಕೆ ನಮ್ಮ ಎದೆ ಬೆಳೆಯುತ್ತೆ ಅಂದ್ರೆ ನಮ್ಮನ್ನ ಜೀವಂತವಾಗಿ ಇಡ್ಲಿಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಯಾರಿಗೋಸ್ಕರ ಕೆಲಸ ಮಾಡ್ತೀವಿ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತೀವಿ.
ಅದರ ಅರ್ಥ ಪ್ರತಿ ಕ್ಷಣ ಕೂಡ ನಾವು ನಮಗೋಸ್ಕರ ಬದುಕ್ತೀವಿ. ಸ್ವಂತಕ್ಕೋಸ್ಕರ ಬದುಕುವ ಅವಕಾಶ ಪ್ರತಿಯೊಂದು ಕ್ಷಣ ಸಿಗುತ್ತೆ, ಆದ್ರೆ ಬೇರೆಯವ್ರಿಗೋಸ್ಕರ ಬದುಕುವಂತ ಅವಕಾಶ, ಬೇರೆಯವ್ರಿಗೆ ಸೇವೆ ಸಲ್ಲಿಸುವಂತ ಅವಕಾಶ ಜೀವಂತ ಕೆಲವೇ ಕೆಲವು ಬಾರಿ ಸಿಗೋದು ಅಂತ ಅವಕಾಶಗಳು ಸಿಕ್ಕಿದಾಗ ದಯವಿಟ್ಟು ಕೈ ಬಿಡಬೇಡಿ ಅಂತ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ಸೇವೆಯನ್ನ ಮಾಡ್ತಾ, ಈ ದೇಶಕ್ಕೋಸ್ಕರ ಸೇವೆಯನ್ನ ಮಾಡ್ತಾ ನಿಜವಾಗ್ಲೂ ಬದುಕುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕು. ಒಂದು ದಿನ ಎಲ್ಲರೂ ಸಾಯೋದೆ, ನಾವು ಸಾಯ್ತೀವಿ, ಆದ್ರೆ ಈ ದೇಹ ಎಕ್ಸ್ಪೈರ್ ಆಗೋಕ್ಕೂ ಮುಂಚೆ ಜಗತ್ತಿಗೆ ಇನ್ಸ್ಪೈರ್ ಆದ್ರೆ ಮಾತ್ರ ಈ ಜೀವನ ಸಾರ್ಥಕ ಆಗೋದು ಅಂತ ಪ್ರತಿಯೊಬ್ಬ ಯುವಕ ಯುವತಿ ನೆನಪಿಟ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಸಾರ್ಥಕ ಆಗಬೇಕು. ಇನ್ಸ್ಪೈರ್ ಆಗೋದು ಅಂದ್ರೆ ತುಂಬಾ ದೊಡ್ಡ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಯಾವ ಕನಸನ್ನ ಇಟ್ಕೊಂಡಿದ್ದಾರೋ ಆ ಕನಸನ್ನ ಸಾಧಿಸಿದ್ರೆ ಸಾಕಾಗಿದೆ. ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಸೇರಿದ್ದೀರಾ, ಮಕ್ಕಳು ಸೇರಿದ್ದಾರೆ, ಯುವಕ ಯುವತಿಯರು ಸೇರಿದ್ದಾರೆ. ನಾವು ಜೀವನದಲ್ಲಿ ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಬೇರೆಯವ್ರಿಗೋಸ್ಕರ ಏನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಊರಿಗೋಸ್ಕರ ನಮ್ಮ ತಂದೆ ತಾಯಿಗೋಸ್ಕರ ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು. ಈ ಸಾಧನೆ ಯಾವ ರೀತಿ ಇರಬೇಕು ಅಂದ್ರೆ ಗೆಟ್ ಔಟ್